just pure spiritual consciousness. Imagine, how many of you have friends for 25 years? 50 years? Good. That is because of spirituality. It's also unconditional. Unconditional acceptance as they are. No, you hinge beku hange beku andre agala. We define how a friend should be also. ಅವರೇ ಫಿಲ್ಟರ್ ಹೋಗ್ತಾರೆ ಇಲ್ಲ ನೀವು ಹೋಗೋದು ಬರ್ದು ಹುಡುಕ ಗಟ್ಟಿ ಕಾಳುಗಳು ಉಳ್ಕೊಳ್ತವೆ ಜೊಳ್ಳೆಲ್ಲ ನೀವೇನ್ ತಲೆಬಿಸಿ ಮಾಡ್ಕೋಬೇಡಿ ಯಾಕಂದ್ರೆ 120 crore ಜನ ಇದ್ದಾರೆ ನಮ್ಗೆ ಯಾರು ಇಲ್ಲ ಬಂದ ನನ್ನ ಮದುವೆನೇ ಆಗ್ತಾ ಇಲ್ಲ ನನ್ಗೆ ಯಾರು ಸಿಗ್ತಾ ಇಲ್ಲ ನಾನು ಹೇಳಿದೆ ಅಲ್ಲಪ್ಪ ನಮ್ಮ ದೇಶದಲ್ಲಿ 130 crore ಜನ ಇದ್ದಾರೆ ಅದರಲ್ಲಿ ಒಂದು 50% ಹೆಂಗಸ್ರು ತಗೊಂಡ್ರೆ 60 crore ಹೆಂಗಸ್ರು ಇದ್ದಾರೆ ನೀವು ಒಬ್ಳು ಸಿಕ್ಕಿಲ್ವನಪ್ಪ ಅದು ಯಾಕಂದ್ರೆ ಮೈತ್ರಿ ಭಾವ ಇಲ್ಲ ದೇರ್ ಈಸ್ ನೋ ಲವ್ ವಿದಿನ್ ದೆಮ್ಸೆಲ್ಸ್ ನೀವು ನಿಮ್ಮಲ್ಲಿ ಪ್ರೀತಿ ಇಟ್ಕೋಬೇಕು ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೋಬೇಕು ಆವಾಗ ತುಂಬಿ ಬೇರೆಯವ್ರಿಗೆ ಹೋಗ್ಬೇಕು ಅದು ಯಾವಾಗ ಬರ್ತದೆ ಅಂದರೆ ಧ್ಯಾನ ಮಾಡಿದಾಗ ಮಾತ್ರ ವೆನ್ ಯು ಮೆಡಿಟೇಟ್ ಯು ವಿಲ್ ಗೆಟ್ ಲವ್ ಕಾನ್ಷಿಯಸ್ನೆಸ್ ಫ್ಲೋಸ್ ವಿತ್ ಇನ್ ಲವ್ ಯುವರ್ ಸೆಲ್ಫ್ ಹಾನರ್ ಯುವರ್ ಸೆಲ್ಫ್ ಬಿಕಾಸ್ ದಟ್ ಆತ್ಮ ಈಸ್ ಗಾಡ್ ದ ಡಿವಿನಿಟಿ ವಿದಿನ್ ಅಸ್ ಅದನ್ನು ಹಾನರ್ ಮಾಡಬೇಕು ರೆಸ್ಪೆಕ್ಟ್ ಕೊಡಬೇಕು ನಿಮ್ಮ ಆತ್ಮಕ್ಕೆ ನೀವು ರೆಸ್ಪೆಕ್ಟ್ ಕೊಡಬೇಕು ಇಲ್ಲ ಯಾಕಂದ್ರೆ ದೇವರದು ಅದನ್ನು ನೀವು ಕೊಟ್ಟಷ್ಟು ಸಚಿತ್ ಆನಂದದಲ್ಲೇ ಇರುತ್ತೆ ಕ್ಲೋಸ್ ಇಟ್ ಯಾಕಂದರೆ ಕೆಲವರು ಯಾಕೆ ಮೈಂಡ್ನ ಡ್ರಾಪ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮಲ್ಲಿ ಎಷ್ಟು ಜನ ನೀವು ಡ್ರಿಂಕ್ಸ್ ಮಾಡ್ತೀರಿ ಒನ್ ಅಕೇಷನಲಿ ಎಸ್ ಹಾಂ ಓಕೆ ನೀವು ಎಲ್ಲಾದರೂ ಪಬ್ಬು ಬಾರ್ಗೆ ಹೋದಾಗ ಯುವರ್ ಫ್ರೆಂಡ್ಸ್ ವೆನ್ ದೇ ಡ್ರಿಂಕ್ ದೇ ಆರ್ ಸೋ ಲವಿಂಗ್ ಟುವರ್ಡ್ಸ್ ಕುಡಿದಾಗ ಮನುಷ್ಯ ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ನಿಜ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಯಾಕೆ ಹೇಳಿ ನೋಡೋಣ ಯಾರಾದ್ರೂ ಆನ್ಸರ್ ಇದೆಯಾ ಯು ಟಾಕ್ ಮೈಂಡ್ ಎಸ್ ಕಾನ್ಷಿಯಸ್ ಮೈಂಡ್ ಬಿದೋಗುತ್ತೆ ಕಾನ್ಷಿಯಸ್ ಮೈಂಡ್ ಬಿದೋಗುತ್ತೆ ಅದಕ್ಕಾಗಿ ಈ ಬಿಸ್ನೆಸ್ನವರೆಲ್ಲರೂ ಅವ್ರಿಗೆ ಆ ಕಾಂಟ್ರಾಕ್ಟ್ ಬೇಕಂತಂದ್ರೆ ಅವ್ರನ್ನ ಡ್ರೀ ಬಾರಪ್ಪ ಬಾರ್ಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಕೂಡಿಸ್ಬಿಡ್ತಾರೆ ಅವನು ಅವಾಗ ಅವನು ಮಾತಾಡೋದೆಲ್ಲ ಬ್ರಹ್ಮತತ್ವ ಅಯ್ಯೋ ನೀನೇಪ್ಪ ನನ್ನ ಫ್ರೆಂಡು ನಿಂಗೆ ಕೊಟ್ಬಿಡ್ತೀನಿ ನನ್ನ ಕಾಂಟ್ರಾಕ್ಟ್ ಯಾಕಂದ್ರೆ ಮೈಂಡ್ ಬಿದ್ದುಬಿಡ್ತದೆ ರೇಟ್ ಗೀಟ್ ಏನಿಲ್ಲ ತಗೋ ಎಷ್ಟು ಬೇಕಾದ್ರೆ ಸೇಮ್ ಥಿಂಗ್ ದೇ ಯೂಸ್ ಇನ್ ಇನ್ವೆಸ್ಟಿಗೇಷನ್ ಸೇಮ್ ಥಿಂಗ್ ಈಸ್ ಯೂಸ್ ಇನ್ ಸ್ಪಿರಿಚುಯಾಲಿಟಿ ವಿ ಡೋಂಟ್ ಗಿವ್ ಯು ಡ್ರಿಂಕ್ ವಿ ಗಿವ್ ಯು ಧ್ಯಾನ ಅದೇ ಅಮೃತ ಧ್ಯಾನ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಟಾಗ ನಿಮ್ಗೊಂದು ಕಿಕ್ ಕೊಡ್ತದೆ ಅದೇ ಅಮೃತ ಆ ಅಮೃತ ಅಂತ ಕುಡಿದಾಗ ಅವನು ಜ್ಞಾನ ಇದೆ ಎನ್ಲೈಟನ್ಡ್ ಆಗ ಎನ್ಲೈಟನ್ಡ್ ಆದಾಗ ಅವನ ಜೀವನ ಸಚ್ಚಿತ್ ಆನಂದ ಇಲ್ಲದ್ರೆ ಅವನದು ಗೋವಿಂದ ಯಾಕಂದರೆ ನೋಡ್ತಾ ಇರ್ತೀನಿ ನೋಡಿ ಟ್ರಾಫಿಕ್ಕಲ್ಲಿ ಅವ್ರ ಮಕ್ಕಳು ನೋಡಿ ಒಬ್ಬೊಬ್ಬರು ಮಕ್ಕಳು ಇನ್ನೊಬ್ಬರು ಸ್ಮೈಲ್ ಕೂಡ ಮಾಡಲ್ಲ ದೇ ಡೋಂಟ್ ಇವನ್ ಸ್ಮೈಲ್ because they're carrying so much of burden in their head past and future carrying burden of the past carrying anxiety of the future so they are not living in the present dump this not worth it dump the future dump the past live in the present whatever you have you can be happy here and now all you have to do is close your eyes concentrate on your breath and say I am happy just for a few minutes
ಯುವರ್ ಹೋಲ್ ವೈಬ್ರೇಷನ್ ವಿಲ್ ಚೇಂಜ್. ನಿಮ್ಗೆ ಹ್ಯಾಪಿಯಾಗಿ ಇರಬೇಕಂತಂದ್ರೆ ಇವಾಗಲೇ ಇರ್ಬೋದು, ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಹಾಕಿ ನಿಮಗೆ ನೀವು ಹೇಳ್ಕೊಳ್ಳಿ ನಾನು ಹ್ಯಾಪಿಯಾಗಿ ಇದ್ದೀನಿ ಅಷ್ಟೇ ಪಾಯಿಂಟ್. 6 ಸೆಕೆಂಡ್ಸಲ್ಲಿ ಮಾಡ್ಬೋದು. ಅದನ್ನು ಯಾರೋ ಬಂದು ತಲೆ ಕೆಟ್ಟಿರ್ತಾರೆ, ನಿಮ್ಮನ್ನೂ ತಲೆ ಕೆಡಿಸ್ಬಿಡ್ತಾರೆ. ಅವ್ರು ಹೋದ ತಕ್ಷಣ ಅಯ್ಯೋ ಬಂದ ಮೇಲೆ ನನ್ನ ತಲೆ ಎಲ್ಲ ಕೆಟ್ಟೋಯ್ತು ಅಂತೇಳ. ಆವಾಗ ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಇಟ್ಟು ಐ ಆಮ್ ಹ್ಯಾಪಿ, ಐ ಆಮ್ ಪೀಸ್ಫುಲ್ ಅಂತ ಹೇಳಿ ನಾನು ಚೆನ್ನಾಗೇ ಇದ್ದೀನಿ. ಇಮ್ಮಿಡಿಯೇಟ್ ಆ ವೈಬ್ರೇಷನ್ ಚೇಂಜ್, ದೆನ್ ಯು ಆರ್ ಇನ್ ದ ಹೈಯರ್ ವೈಬ್ರೇಷನ್. ವೆನ್ ಯು ಗೋ ಇನ್ ಏರ್ಕ್ರಾಫ್ಟ್, ವೆನ್ ಯು ಲುಕ್ ಅಪ್ ಫ್ರಮ್ ದಟ್ ಏರ್ಕ್ರಾಫ್ಟ್ ಟು ಬ್ಯಾಂಗ್ಳೂರ್ ಸಿಟಿ, ಹೌ ಡಸ್ ಇಟ್ ಲುಕ್? ಬ್ಯೂಟಿಫುಲ್ ನಾ? ದೆನ್ ಯು ಸಿ ದ ಟ್ರಕ್ ವಿಚ್ ಇಸ್ ಸೋ ಬಿಗ್, ಲುಕಿಂಗ್ ಲೈಕ್ ಅ ಟಾಯ್. ಅದೇ ಥರ ಧ್ಯಾನದಲ್ಲಿ ಏರೋಪ್ಲೇನ್ ಟೆಕ್ನಿಕ್ ಇವಾಗ ನೀವು ಮಾಡ್ತಾ ಇರೋದು, ಮೇಲಿಂದ ನೋಡಿ ಎಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಚಿಕ್ಕ ಟಾಯ್ಸ್ ಥರ ಕಾಣ್ತದೆ. ಆವಾಗ ಯು ಕ್ಯಾನ್ ಹ್ಯಾಂಡಲ್ ಎನಿ ಪ್ರಾಬ್ಲಮು ಹ್ಯಾಂಡಲ್ ಮಾಡ್ಬೋದು. ಏರೋಪ್ಲೇನ್ ಟೆಕ್ನಿಕ್ ಮಾಡ್ತಾ ಇರಬೇಕು. ಅದು ಏರೋಪ್ಲೇನ್ ಏನು, ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಯು ಆರ್ ಫ್ಲೈಂಗ್, ಏರೋಪ್ಲೇನ್ ಥರ ಫ್ಲೈ ಮಾಡ್ತಾ ಇರ್ತೀರ, ಜೀವನ ಒಂದು ಚೆನ್ನಾಗೇ ಇರ್ತದೆ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಸುಖ ಪಡ್ತೀವಿ. ಯು ವಿಲ್ ಫೀಲ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ದೆನ್ ವಾಟ್ ಹ್ಯಾಪನ್ಸ್ ಇಸ್ ಮ್ಯಾಜಿಕ್ ಹ್ಯಾಪನ್ಸ್. ಎಲ್ಲರೂ ನಿಮ್ಮನ್ನು ನೋಡೋಕ್ಕೆ ಶುರು ಮಾಡ್ತಾರೆ, ಏನಪ್ಪ ಖುಷಿಯಾಗೇ ಇರ್ತಾರೆ ಯಾವಾಗಲೂ, ಹೇಳ್ಬಿಡು ಅವನು ಬೇಕಾದಷ್ಟು ಮಾಡಿಬಿಟ್ಟಿದ್ದಾನೆ. ಅವ್ರಿಗೆ ಅರ್ಥ ಆಗಲ್ಲ ಇದು. ಸ್ಪಿರಿಚುವಲ್ ವೆಲ್ತ್ ಅನ್ನೋದು ತುಂಬ ಜನ ಅರ್ಥನೇ ಆಗೋದಿಲ್ಲ, ಯಾಕಂದರೆ ಅವರು ಎಕ್ಸ್ಪೀರಿಯನ್ಸೇ ಆಗಿಲ್ಲ. ಇವಾಗ ನೀವು ಬಂದಿರೋದು 4 ವೀಕ್ಸಾ, ಟೇಸ್ಟ್ ಹಂಗಿದೆ, ಮಧ್ಯಾಹ್ನದ ಟೇಸ್ಟ್ ಹೇಗಿದೆ ಸರ್? ಲಾಸ್ಟ್ ವೀಕ್ ಸ್ವಲ್ಪ ಕೆಲಸ ಗೊತ್ತಿರೋದ ಮೇಲೆ ಬರ್ಲಿಕ್ಕಾಗಿಲ್ಲ, ಬಟ್ ತುಂಬ ಒಂಥರ ಹೋಗ್ಬೇಕಾಯ್ತು ಅನ್ನೋದು ಒಂದು ಮನಸ್ಸಲ್ಲಿ ಉಳ್ಕೊಂಡಿತ್ತು ಸರ್. ಟೇಸ್ಟ್ ಬಂದ್ಬಿಟ್ಟಿದೆ ಸೊ ಇವತ್ತು ಒಂದು ಕೆಲಸನೇ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೆ ಸರ್. ಯಾಕೆ ಬಂದಿದ್ದೀರಾ ಅಂದರೆ ಆ ಟೇಸ್ಟ್ ಬಂದ್ಬಿಟ್ಟಿದೆ. ಟೇಸ್ಟ್ ಬಂದುಬಿಟ್ರೆ ನಿಮ್ಮನ್ನ ಇವಾಗ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗ್ಬಿಡ್ತೀರಿ, ನಿಮ್ಮ ನ್ಯಾಕ್ ಬಂದ್ಬಿಡ್ತದೆ. ಆವಾಗ ನೀವು ನಿಜವಾದ ಸ್ವಾಮಿ ಆಗ್ತೀರ. ಸ್ವಾಮಿ ಅಂದ್ರೆ ಏನು? ಮಾಸ್ಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ವಾಮಿ? ಮಾಸ್ಟರ್ ಆಫ್ ಹೂಮ್? ನಾಟ್ ಅದರ್ಸ್, ಆಫ್ ಯುವರ್ ಸೆಲ್ಫ್. ಸ್ವಾಮಿ ಚಿದಾನಂದ ಮೀನ್ಸ್ ಈಸ್ ನಾಟ್ ಸ್ವಾಮಿ ಆಫ್ ಅದರ್ಸ್ ಆರ್ ದ ಮಾಸಸ್, ಈಸ್ ಅ ಸ್ವಾಮಿ ಆಫ್ ಹಿಸ್ ಓನ್ ಆತ್ಮ ವಿಚ್ ಇಸ್ ವಿದಿನ್. ಸೊ ದಟ್ ಈಸ್ ಹೌ ಯು ಆರ್ ಟು ಬಿಕಮ್ ಅ ಮಾಸ್ಟರ್ ಆಫ್ ಯುವರ್ ಓನ್ ಸೆಲ್ಫ್. ಒನ್ಸ್ ಯು ಬಿಕಮ್ ಮಾಸ್ಟರ್ ಆಫ್ ಯುವರ್ ಓನ್ ಸೆಲ್ಫ್, ದೆನ್ ಲೈಫ್ ಬಿಕಮ್ಸ್ ಅ ಪ್ಲೇ. ಆ ರಸಲೀಲ, ರಾಸಲೀಲ ಅಂತಾರಲ್ಲ ಗೇಮ್, ಇಟ್ಸ್ ಅ ಗೇಮ್. ಮೂಮೆಂಟ್ ಯು ಟೇಕ್ ಲೈಫ್ ಆಸ್ ಅ ಗೇಮ್ ಎಲ್ಲ ಈಸಿ ಆಗಲ್ಲ. ಲೈಫೇ ಒಂದು ಗೇಮ್ ಅಂತ ತಿಳ್ಕೊಳ್ಳಿ ಅಷ್ಟೇ. ನೀವು ಯಾವ ಗೇಮ್ ಆಡ್ತೀರ? 10 ಮಿನಿಟ್ಸ್. ಯಾವ ಥರ ಗೇಮ್ ಸರ್? ನೀವು ಏನು ಆಡ್ತೀರ? ಕ್ರಿಕೆಟ್, ಟೆನ್ನಿಸ್? ಅದೇ ಥರ ಈ ಲೈಫ್ನೂ ಒಂದು ಗೇಮ್ ಅಂತ ತಿಳ್ಕೊಂಡು ಆಡ್ತಾ ಬನ್ನಿ, ಅದ್ರ ಮಜಾನೇ. ಸೀರಿಯಸ್ ಆಗಿ ತಗೊಳ್ಬೇಡಿ ಲೈಫ್ನ. ವೆನ್ ಯು ಟೇಕ್ ಲೈಫ್ ಸೀರಿಯಸ್ಲಿ ಯು ಆರ್ ಇನ್ ಸೀರಿಯಸ್ ಪ್ರಾಬ್ಲಮ್. ಅನ್ನೋದನ್ನು ನಾನು ಕಲ್ತ್ಕೊಂಡಿರೋದಂದ್ರೆ ಲೈಫ್ನ ಯಾರು ಸೀರಿಯಸ್ ಆಗಿ ತಗೊಂಡ್ರು, ನಾವಿಬ್ರು ತಗೊಂಡಿಲ್ಲ, ಅದಕ್ಕೆ ಚೆನ್ನಾಗೇ ಇದ್ದೀವಿ. ಕರೆಕ್ಟಾ? ಯಾಕಂದರೆ ಅದನ್ನು ಅರ್ಥ ಮಾಡ್ಕೊಂಡು, ಓ ಇದು ಎಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಅಷ್ಟು ಪ್ರಾಬ್ಲಮ್ ಆಗ್ತದೆ. ರಿಲ್ಯಾಕ್ಸ್ ಆಗಿ ಧ್ಯಾನ ಮಾಡಿಕೊಂಡು ಸರ್ವಿಸ್ ಮಾಡಿ, ಏನಾದರೂ ಒಂದು ಸರ್ವಿಸ್ ಮಾಡಿ. ನೀವು ಏನು ಮಾಡ್ತಾ ಇದ್ದೀರಾ? ಜೆ ಸಿ ಬಿ ಮಾಡ್ತೀರಾ? ಇವರು ಫ್ಯಾಬ್ರಿಕ್ ಇಂಜಿನಿಯರಿಂಗ್ ಸರ್ವಿಸ್. ಹಾಂ, ಇಂಜಿನಿಯರಿಂಗ್ ಸರ್ವಿಸ್. ಯುವರ್ ಸಾಫ್ಟ್ವೇರ್? ಸಾಫ್ಟ್ವೇರ್. ಟ್ರೇಡರ್? ಆರ್ಕಿಟೆಕ್ಟ್? ಇಂಜಿನಿಯರ್? ಅಕೌಂಟೆಂಟ್? ವೆರಿ ಇಂಪಾರ್ಟೆಂಟ್. ಯು ಹವ್ ಡನ್ ಸಮ್ ಸರ್ವಿಸ್, ಡೂ ಸಮ್ ಸರ್ವಿಸ್, ಡೂ ಇಟ್ ಹೋಲ್ ಹಾರ್ಟೆಡ್ಲಿ. ಆ್ಯಂಡ್ ವಾಟ್ ಎವರ್ ಯು, ಅನದರ್ ಸೀಕ್ರೆಟ್ ಐ ಟೆಲ್ ಯು, ವಾಟ್ ಎವರ್ ಯು ಅರ್ನ್, 10% ಗಿವ್ ಇಟ್ ಟು ಚಾರಿಟಿ. ಡೋಂಟ್ ಟೆಲ್ ಆ್ಯಂಡ್ ಗಿವ್. ನಾ ಎಷ್ಟು ಕೊಟ್ಟೆ ಅಂತಲ್ಲ, 1000 ರುಪೀಸ್ ಬಂದರೆ 100 ರುಪೀಸ್ ಕೊಡ್ತೀವಿ.
ಯಾರಿಗಾದ್ರೂ ಕೊಡಿ.